ನಮಸ್ಕಾರ ಸ್ನೇಹಿತರೆ, ಭಾವನೆಗಳ ಸ್ವರತಂತಿಯನ್ನು ಮೀಟಿದಾಗ ಹುಟ್ಟುವ ಒಂದು ಅಂತರಂಗದ ಸುಮಧುರ ನಾದವೇ ಸಂಗೀತ. ಸಂಗೀತ ಮನಸ್ಸಿಗೆ ಮುದ ನೀಡುತ್ತೆ, ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡಿಸುತ್ತೆ, ಸೋತ ಮನಸ್ಸಿಗೆ ಶಕ್ತಿ ತುಂಬಿ ನವೋತ್ಸಾಹ ಮೂಡಿಸುತ್ತೆ, ನೋವಿನ ತುತ್ತ ತುದಿಗೆ ಕೊಂಡೊಯ್ಯುತ್ತೆ, ನಲಿವಿನ ತಂಗಾಳಿಯಲ್ಲಿ ತೇಲಾಡಿಸುತ್ತೆ, ಜಗದ ಗೋಜಲನ್ನು ಮರೆಸಿ ಬೇರೊಂದು ಲೋಕಕ್ಕೆ ಕರೆದೊಯ್ಯುತ್ತೆ, ಅರಿವೇ ಇಲ್ಲದೆ ಕಣ್ಣೀರಿನ ಬುಗ್ಗೆಯನ್ನು ಸ್ಫೋಟಿಸುತ್ತೆ, ಗಾಯವನ್ನು ಮಾಯ ಮಾಡುತ್ತೆ, ಕೆಲವೊಮ್ಮೆ ಮಾಗಿದ ಗಾಯವನ್ನು ಕೆದಕಿ ಹೋಗುತ್ತೆ, ಮನದ ಮೂಲೆಯಲ್ಲಿರುವ ನೆನಪುಗಳನ್ನು ಬಡಿದೆಬ್ಬಿಸಿ ಹೋಗುತ್ತೆ. ಸಂಗೀತಕ್ಕೆ ಸೋಲದವರು, ಮಾಧುರ್ಯಕ್ಕೆ ಮಾರು ಹೋಗದವರು ಜಗದಲ್ಲಿ ಯಾರೂ ಇಲ್ಲ. ಸಂಗೀತಕ್ಕಿರುವ ಶಕ್ತಿ ಅಗಾಧ. ಸಂಗೀತಕ್ಕೆ ಕೇವಲ ಮಾನವನಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಸಸ್ಯಗಳು ಕೂಡ ತಲೆದೂಗುತ್ತವೆ. ಪ್ರಕೃತಿಗಿಂತ ಇನ್ನೊಬ್ಬ ಸಂಗೀತಗಾರನಿಲ್ಲ. ಮಳೆ ಹನಿಗಳು ಎಲೆಗಳನ್ನು ಸ್ಪರ್ಶಿಸಿದಾಗ ಉಂಟಾಗುವ ನಾದವೇ ಬೇರೆ, ಅದೇ ಹನಿಗಳು ಕಲ್ಲಿಗೆ ಬಿದ್ದು ಪುಟಿದಾಗ ಮೂಡುವ ನಾದವೇ ಬೇರೆ, ಮಣ್ಣನ್ನು ಅಪ್ಪಿದಾಗ ಹುಟ್ಟುವ ನಾದವೇ ಬೇರೆ, ಹಾಗೆ ನೀರಿಗೆ ಚುಂಬಿಸಿದಾಗ ಹೊಮ್ಮುವ ರಾಗವೇ ಬೇರೆ. ವೀಣೆ ಒಂದೇ, ಆದರೆ ನುಡಿಸುವ ಕೈಗಳು ಮಾತ್ರ ಬೇರೆ ಬೇರೆ. ಇಷ್ಟೇ ಅಲ್ಲದೆ ಬೀಸುವ ಗಾಳಿಗೆ ತಲೆದೂಗುವ ಮರ, ಜುಳುಜುಳು ಹರಿಯುವ ನೀರು, ಭೋರ್ಗರೆವ ಅಲೆಗಳು ತಮ್ಮದೇ ಆದ ವೈವಿಧ್ಯಮಯ ನಾದವನ್ನು ಹೊರಡಿಸುತ್ತವೆ. ಹಾಗಾಗಿ ಪ್ರಕೃತಿಯ ಮೊದಲ ಸಂಗೀತಗಾರ ಅನ್ನೋದರಲ್ಲಿ ತಪ್ಪೇನಿಲ್ಲ. ಸಂಗೀತದ ಜೊತೆಗೆ ಸಾಹಿತ್ಯ ಬೆರೆತರೆ ಸುಮಧುರವಾದ ಹಾಡು ಹೊಮ್ಮುತ್ತೆ. ಮಧುರ ಸಂಗೀತದ ಜೊತೆಗೆ ಅರ್ಥಗರ್ಭಿತವಾದ ಸಾಹಿತ್ಯ ಎಂಥವರ ಮನಸ್ಸನ್ನು ಸೂರೆಗೊಳ್ಳುತ್ತೆ. ಪ್ರತಿಯೊಂದು ಸಂದರ್ಭಕ್ಕೆ, ಪ್ರತಿಯೊಂದು ಕಾಲಕ್ಕೆ ಹಾಡುಗಳು ಇವೆ. ಮನುಷ್ಯನ ಮನೋಸ್ಥಿತಿಗಳಿಗನುಗುಣವಾಗಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಪ್ರಣಯಗೀತೆ, ಪ್ರೇಮಗೀತೆ, ಶೋಕಗೀತೆ, ಹೀಗೆ ಹಲವಾರು ವರ್ಗಗಳು ಹುಟ್ಟಿಕೊಂಡಿವೆ. ಇವೆಲ್ಲವೂ ಸಂಗೀತದ ಮರದ ರೆಂಬೆ ಕೊಂಬೆಗಳು ಎನ್ನಬಹುದು. ಸಂಗೀತದ ಹುಟ್ಟಿನ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲದಿದ್ದರೂ ಶಿಲಾಯುಗದಲ್ಲಿ ಸಂಗೀತ ಜನ್ಮ ತಾಳಿದೆ ಎಂಬುದಕ್ಕೆ ಹಲವು ಪುರಾವೆಗಳಿವೆ. ಭಾರತದಲ್ಲಿ ವೇದಗಳ ಕಾಲದಲ್ಲಿ ಸಂಗೀತ ಜನ್ಮ ತಾಳಿತು ಎಂದು ಹೇಳಲಾಗುತ್ತೆ. ಸಂಗೀತದ ಸಪ್ತ ಸ್ವರಗಳು ಒಂದೊಂದು ಪ್ರಾಣಿಯ ನಾದವನ್ನು ಸೂಚಿಸುತ್ತೆ, ಹಾಗೆ ನಮ್ಮ ದೇಹದ ಚಕ್ರಗಳನ್ನು ತಿಳಿಸುತ್ತೆ. ಹಲವು ಸಾವಿರ ವರ್ಷಗಳ ಹಿಂದೆ ಹುಟ್ಟಿಕೊಂಡ ಸಂಗೀತ ದಿನೇ ದಿನೇ ಬದಲಾವಣೆ ಕಂಡು ಇಂದು ಆಧುನೀಕರಣಗೊಂಡಿದೆ. ಸಂಗೀತ ಹಲವು ಕಾಯಿಲೆಗಳಿಗೆ ರಾಮಬಾಣ, ಹಲವು ಮನೋರೋಗಗಳನ್ನು ವಾಸಿ ಮಾಡುತ್ತೆ. ಹಾಗಾಗಿ ಸಂಗೀತವನ್ನು ಶುದ್ಧ ಮನಸ್ಸಿನಿಂದ ಆರಾಧಿಸೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.